ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಆರು ಪೇಜ್ ನಂಬರ್ ನೂರ ಎಂಬತ್ತೊಂದು ಎರಡನೆಯದಾಗಿ ಪ್ರಿಯಾ ಸ್ನೇಹಿತರೆ ನಮ್ಮ ಕರ್ತನ ವಿಮೋಚನಾ ಯಜ್ಞವಾದ ನಂತರ ದೇವರು ಸರ್ವಸಾಮಾನ್ಯ ಅನುಗ್ರಹ ಮತ್ತು ಅವಕಾಶಗಳನ್ನು ತಡೆ ಹಿಡಿದ ಮತ್ತೊಂದು ಕಾರಣವೇನೆಂದರೆ ಈ ಸುವಾರ್ಥದಲ್ಲಿ ಆತನು ತಾನು ವಿಮೋಚಿಸಿದ ಮಾನವ ಜೀವಿಗಳಲ್ಲಿ ಚಿಕ್ಕ ಹಿಂಡನು ಆಯ್ದ ವರ್ಗವನ್ನಾಗಿ ಶಿಷ್ಯರುಗಳನ್ನಾಗಿ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರನ್ನಾಗಿ ಸಂತರನ್ನಾಗಿ ಪವಿತ್ರರನ್ನಾಗಿ ಒಂದುಗೂಡಿಸಬಹುದೆಂದು ಈ ರೀತಿಯಲ್ಲಿ ಆತನು ಲೌಕಿಕ ಪರಿಸ್ಥಿತಿಯ ಪುನರ್ವಶದಲ್ಲಿ ಲೋಕದವರು ಏದೇನಿನ ಪರಿಸ್ಥಿತಿಗೆ ಎಷ್ಟೇ ಸಮರ್ಪಕರು ಭವ್ಯರು ಮಹಿಮೆ ಉಳ್ಳವರು ಆನಂದದಾಯಕರು ಆಗಿದ್ದರೂ ಅವರೊಂದಿಗೆ ಭಾಗವಹಿಸದೆ ಸಹಸ್ರ ವರ್ಷಗಳ ಧರ್ಮಯುಗದಲ್ಲಿ ತನ್ನೊಂದಿಗಿರಲು ತನ್ನವರೇ ಆದ ಕೆಲವು ವಿಶಿಷ್ಟ ಜನರನ್ನು ರಾಜ ಯಾಜಕರ ಯಾಜಕ ವರ್ಗದವರನ್ನು ಪಡೆದುಕೊಳ್ಳಲು ಬಯಸುತ್ತಾನೆ ಅವರು ಇನ್ನು ಹೆಚ್ಚಿನ ಕೃಪೆ ಉಳ್ಳವರು ತನ್ನ ಕರ್ತನಂತೆಯ ಆತ್ಮಿಕರು ದೇವರ ಸ್ವಭಾವದಲ್ಲಿ ಪಾಲುದಾರರು ದೇವದೂತರುಗಳಿಗಿಂತ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಗಳಿಗಿಂತ ಎಷ್ಟೋ ಹೆಚ್ಚಿನವರು ಆತನ ಮಹಿಮೆಯಲ್ಲಿ ಪಾಲುದಾರರು ಆಗಿರುತ್ತಾರೆ ಈ ಆಮಂತ್ರಣವನ್ನು ಕೇಳಿಸಿಕೊಂಡವರೆಲ್ಲರ ಶಿಷ್ಯತ್ವವನ್ನು ಅಂಗೀಕರಿಸಿಕೊಂಡವರ ಕ್ರಿಸ್ತನ ಅನುಯಾಯಿಗಳ ಆತನ ಹೆಜ್ಜೆಜಾಡಿನಲ್ಲಿ ನಡೆಯಲು ಬಯಸುವವರ ಹೃದಯಗಳಿಗೆ ಆತನೇ ಒಂದು ಮಾದರಿಯಾಗಿರುವುದು ಎಂತಹ ಅದ್ಭುತವಾದ ನಿರೀಕ್ಷೆ ಮತ್ತು ಎಷ್ಟೊಂದು ಸ್ಫೂರ್ತಿದಾಯಕ ಪ್ರಥಮ ಪುನರುತ್ಥಾನದಲ್ಲಿ ಸಭೆಗೆ ನೀಡಲು ಪ್ರಸ್ತಾಪಿಸಲ್ಪಟ್ಟ ಇಂತಹ ಮಹಿಮೆಯನ್ನು ಗೌರವಿಸ್ ಗೌರವವನ್ನು ನಿರ್ಲಯತ್ವವನ್ನು ಪಡೆದುಕೊಳ್ಳುವುದು ಎಂತಹ ಅನುಗ್ರಹ ನರಳುವ ಸಮಗ್ರ ಜೀವಿಗಳಿಗೆ ದೈವಿಕ ಕೃಪಾಶೀರ್ವಾದಗಳನ್ನು ವಿತರಿಸುವಲ್ಲಿ ಕರ್ತನೊಂದಿಗೆ ಇರುವುದು ಮತ್ತು ಆಗ ರಾಜ್ಯವು ಆತ್ಮನು ಮತ್ತು ಮೊದಲುಗಿತ್ತಿಯು ಅವರಿಗೆ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯ ಕ್ರಯವಿದ್ದಲ್ಲಿ ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂದು ಆತನೊಂದಿಗೆ ಭರವಸೆ ನೀಡದು ನೀಡುವುದು ಎಂತಹ ವಿಶೇಷ ಸವಲತ್ತು ಆಗ ಒಂದು ವಿವಾಹವು ನಡೆಯಲಿದ್ದು ಕುರಿಮರಿಯ ವಿವಾಹವು ಈ ಸುವಾರ್ಗದ ಅಂತ್ಯದಲ್ಲಿ ನೆರವೇರಲಿದೆ ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹದಿನೇಳನೇ ವಚನ ಕಲ್ವಾರಿಯಲ್ಲಿ ವಿಮೋಚನಾ ಕಾರ್ಯವು ನೆರವೇರಿದ ಕೂಡಲೇ ಆಶೀರ್ವಾದಗಳನ್ನು ನೀಡಲು ತಡ ಮಾಡಿದ್ದಕ್ಕೆ ಇವೆರಡೂ ಒಳ್ಳೆಯ ಕಾರಣಗಳಲ್ಲವೆ ಹೀಗೆ ತಡವಾದದ್ದಕ್ಕೆ ಇದರ ಪರಿಣಾಮವಾಗಿ ನಮಗೆ ದೊರೆತ ಕರೆಯ ಅವಕಾಶ ಮತ್ತು ಆಯ್ಕೆಯ ಇವುಗಳಿಗಾಗಿ ನಿಶ್ಚಯವಾಗಿಯೂ ನಾವು ಸಂತೋಷಿಸಬಹುದು ಪ್ರಿಯಾ ಸ್ನೇಹಿತರೆ ಈ ಮಹಿಮೆಯುಳ್ಳ ನಿರೀಕ್ಷೆಯ ಸಂಕ್ಷಿಪ್ತ ಹೇಳಿಕೆ ನಮ್ಮ ಸಹೋದರನನ್ನು ಉತ್ತೇಜಿಸಲು ಆತನ ರಕ್ಷಣೆಯನ್ನು ನಾವು ಇಂದು ಗೌರವಿಸುತ್ತೇವೆ ಈ ನಿರೀಕ್ಷೆಗಳು ಆತನ ಆತ್ಮಕ್ಕೆ ಲಂಗರಿನಂತಿದ್ದು ಆತನು ಕರ್ತನ ಬದಿಯಲ್ಲಿ ನಿಲ್ಲುವಂತೆ ಮತ್ತು ಆತನು ತಮ್ಮ ಒಡೆಯನನ್ನು ಅರಿಕೆ ಮಾಡುವವರ ಹಾಗೂ ತಮ್ಮ ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಆತನನ್ನು ಹಿಂಬಾಲಿಸುವವರ ಗುಂಪಿನಲ್ಲಿ ತನ್ನನ್ನು ಗುರುತಿಸಿಕೊಳ್ಳುವಂತೆ ಮಾಡಿತು ಆತನಲ್ಲಿ ಶ್ರೀಮಂತ ಗುಣಗಳಿದ್ದವು ಇದನ್ನು ನಿಸ್ಸಂದೇಹವಾಗಿ ನಮ್ಮಲ್ಲಿ ಅನೇಕರು ಗುರುತಿಸಬಹುದು ಆದರೆ ನಾವು ಆತನು ತನ್ನನ್ನು ಸಮರ್ಪಕನೆಂದು ಭಾವಿಸದಿದ್ದರ ಮೇಲೆ ನಮ್ಮ ನಿರೀಕ್ಷೆಗಳನ್ನು ಇಡುವವರಲ್ಲ ಆದರೆ ಕ್ರಿಸ್ತನು ಆತನ ಸಮರ್ಪಕನಾದ ವಿಮೋಚಕನು ಆತನಲ್ಲಿ ಇವನು ನಂಬಿಕೆ ಇಟ್ಟಿದ್ದಾನೆ ಆತನಲ್ಲಿ ನಂಬಿಕೆ ಇಟ್ಟವರು ಯಾರೇ ಆಗಲಿ ಅವಮಾನ ಹೊಂದುವುದಿಲ್ಲ ಆದರೆ ಆತನಂತೆ ವಿಜಯಶಾಲಿಗಳಾಗುವರು ಎಂಬ ನಮ್ಮ ತಿಳುವಳಿಕೆಯ ಮೇಲೆ ಆತುಕೊಂಡವರಾಗಿರ ಆತುಕೊಂಡವರಾಗಿದ್ದೇವೆ ನಾವೆಲ್ಲರೂ ಅನುಕರಣೆ ಮಾಡಬಹುದಾದ ಪೂಜ್ಯ ಗುಣವನ್ನು ನಮ್ಮ ಸಹೋದರನು ಹೊಂದಿದ್ದಾನೆಂಬುದರಲ್ಲಿ ಅನುಮಾನವಿಲ್ಲ ಆದರೆ ನಾವು ಯಾವುದೇ ಲೌಕಿಕ ಮಾದರಿಯನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ ದೇವರು ತಾನೇ ತನ್ನ ಮಗನಲ್ಲಿ ಭವ್ಯವಾದ ಮಾದರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ ಇದನ್ನು ನಾವು ನಮ್ಮ ಪ್ರಿಯ ಸಹೋದರನಂತೆ ಅನುಕರಣೆ ಮಾಡಲು ಶ್ರಮಿಸಬೇಕು ನಾವು ಪರಸ್ಪರ ಒಬ್ಬರನ್ನೊಬ್ಬರು ನೋಡುವುದರಿಂದ ಒಳ್ಳೆಯದನ್ನು ಮಾಡದೆ ಕ್ರಿಸ್ತನನ್ನು ನೇರವಾಗಿ ಅನುಕರಣೆ ಮಾಡುವುದರಿಂದ ಮಾತ್ರವೇ ಒಳ್ಳೆಯದನ್ನು ಮಾಡಲು ಸಾಧ್ಯ ನಾವು ಮಾನವ ಜಾತಿಯು ತನ್ನ ಪತನದ ಕಾರಣ ಹೊಂದಿರುವ ಸ್ವಾಭಾವಿಕ ದೋಷಗಳನ್ನು ನಿರ್ಲಕ್ಷಿಸುತ್ತೇವೆ ಮತ್ತು ಕರ್ತನ ಅನುಯಾಯಿಗಳಲ್ಲಿ ವ್ಯಾಪಿಸಿರುವ ಇವೆಲ್ಲವುಗಳು ಆತನ ನೀತಿಯುತ ನಾರು ಮಡಿಯಲ್ಲಿ ಮರೆಯಾಗಿದ್ದು ಅತ್ಯಂತ ಪ್ರಿಯನಲ್ಲಿ ಅವು ಅಂಗೀಕೃತವಾಗಿವೆ ಅಂತಿಮವಾಗಿ ಪ್ರಿಯ ಸ್ನೇಹಿತರೆ ನಾವು ಪ್ರಸ್ತುತ ಜೀವನದ ಕ್ರೂಢೀಕರಣದಿಂದ ಪಾಠವನ್ನು ಕಲಿಯೋಣ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆ ಮೀನ್